ಬಿಲಾಲ್ಪುರದಲ್ಲಿ ಉಪಚುನಾವಣೆಯ ರಂಗು ಬಲುಜೋರಾಗಿದೆ. ಮತದಾನದ ದಿನ ಹತ್ತಿರಕ್ಕೆ ಬರ್ತಿರುವಾಗಲೇ ನಾಯಕರ ಮತಯಾತ್ರೆ ಬಿರುಸಿನಿಂದ ಕೂಡಿದೆ. ಘಟಾನುಘಟಿ ನಾಯಕರು ಹೈವೋಲ್ಟೇಜ್ ಕ್ಷೇತ್ರಗಳ ಕಡೆ ಮುಖ ಮಾಡಿದ್ದು ಎದ್ನೋ ಬಿದ್ನೋ ಎನ್ನುವ ಹಾಗೆ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ತಿರುಗಾಡ್ತಾ ಇದ್ದಾರೆ. ರಾಜ್ಯದ 15 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಇವೆಲ್ಲದರಲ್ಲಿಯೂ ಅನರ್ಹರು ಸ್ಪರ್ಧೆಗೆ ಇಳಿತಾ ಇರುವುದರಿಂದ ಒಂದು ರೀತಿಯಲ್ಲಿ ಹೈವೋಲ್ಟೇಜ್ ಕಣವೆಂದೇ ಬಿಂಬಿತವಾಗಿದೆ. ಏನಾದರೂ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಯೇ ತೀರುತ್ತೇವೆಂದು ಅಚಲದಿಂದಲೇ ಮತಗಳನ್ನ ಸೆಳೆಯಲು ಘಟಾನುಘಟಿ ನಾಯಕರು ಫೀಲ್ಡ್ಗೆ ಇಳಿದಿದ್ದು ಅಭ್ಯರ್ಥಿಗಳ ಪರ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬೈರತಿ ಬಸವರಾಜ್ ಪರ ಪ್ರಚಾರದ ಸಭೆಯಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಭಾಗಿಯಾಗಿ ಮಾತನಾಡಿ, ಅಭಿವೃದ್ಧಿಗಾಗಿ ಉಪಚುನಾವಣೆ ನಡೀತಾ ಇದ್ದು ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಅತಿ ಹೆಚ್ಚು ಅಂತರದಿಂದ 15 ಕ್ಷೇತ್ರಗಳಲ್ಲಿಯೂ ಜಯಭೇರಿಯನ್ನ ಬಾರಿಸಲಿದ್ದಾರೆಂದು ಭರವಸೆ ವ್ಯಕ್ತಪಡಿಸಿದರು. ಕ್ಷೇತ್ರದ ಅಭಿವೃದ್ಧಿಗೆ ಸರಿಯಾಗಿ ಅನುದಾನ ನೀಡಿದ ಕಾರಣ ಕೈಗೆ ರಾಜೀನಾಮೆ ಕೊಟ್ಟು ಕಮಲದ ಗದ್ದುಗೆ ಹಿಡಿಯಲು ಬೈರತಿ ಬಸವರಾಜ್ ನಾಂದಿಯಾಗಿದ್ದಾರೆ. ಇವರನ್ನ ಗೆಲ್ಲಿಸುವ ಮೂಲಕ ಸುಭದ್ರ ಸರ್ಕಾರಕ್ಕೆ ಹೊಸ ಭಾಷ್ಯ ಬರೆಯಬೇಕೆಂದು ತಿಳಿಸಿದರು. ಬಹುಶಃ ಬೈರತಿ ಬಸವರಾಜ್ ಅಪೇಕ್ಷೆ ಪಟ್ಟಿದ್ರೆ ಹಿಂದಿನ ಸಮ್ಮಿಶ್ರ ಸರ್ಕಾರದಲ್ಲೇ ಮಂತ್ರಿ ಮಾಡ್ತೇವೆ, ಪಕ್ಷ ಬಿಟ್ಟು ಹೋಗಬಾರ್ದು ಅಂತ ಕರೆ ಕೊಟ್ಟಾಗ ಅವರು ಅವಲ್ಲೇ ಅಲ್ಲಿ ಮಂತ್ರಿ ಆಗಬಹುದಾಗಿತ್ತು. ಆದ್ರೆ ಯಾವ ಸರ್ಕಾರ ರಾಜ್ಯದ ಅಭಿವೃದ್ಧಿಯನ್ನ ಬೆಂಗಳೂರಿನ ಅಭಿವೃದ್ಧಿಯನ್ನು ಕಡೆಗಣಿಸಿ ಶಾಸಕರ ಜೀವನದಲ್ಲಿ ಚೆಲ್ಲಾಟ ಮಾಡ್ತಾ ಇದ್ದಂತ ಇಂಥ ಸರ್ಕಾರ ಜೊತೆಗೆ ನಾನು ಕೈ ಜೋಡಿಸಲಿಕ್ಕೆ ಸಿದ್ಧ ಇಲ್ಲ ಅಂತೇಳಿ ಬೈರತಿ ಬಸವರಾಜ್ ಅವರ ನೇತೃತ್ವದಲ್ಲಿ ಅವರು ಜೊತೆಗೆ 16 ಜನ ಶಾಸಕರು ರಾಜೀನಾಮೆ ಕೊಟ್ಟು ಹೊರಬಂದಂತದ್ದು. ಅದರ ಪರಿಣಾಮ ಇವತ್ತು ನಾನು ಮುಖ್ಯಮಂತ್ರಿಯಾಗಿ ನಿಮ್ಮ ಮುಂದೆ ನಿಲ್ಲೋದಕ್ಕೆ ಬೈರತಿ ಬಸವರಾಜ್ ಅವರ ಕೊಡುಗೆ ಅಪಾರವಾದಂತದ್ದು. ನಾನು 15 ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ, ಸುಮಾರು 10,000 ಜನ ಅವರುಗಡೆ ನಿಂತಿದ್ದಾರೆ. ನನಗನ್ಸುತ್ತೆ ಈ 15 ಕ್ಷೇತ್ರದಲ್ಲಿ ಹೆಚ್ಚು ಅಂತರದಲ್ಲಿ ಗೆಲ್ಲುವಂತ ಯಾರಾದ್ರೂ ವ್ಯಕ್ತಿ ಇದ್ರೆ ಅದು ಬೈರತಿ ಬಸವರಾಜ್. ಸರ್ವಾಂಗೀಣ ಅಭಿವೃದ್ಧಿ ಆಗಕ್ಕೆ ನನ್ನ ಜೊತೆ ಸಚಿವರಾಗಿ ಕೆಲಸ ಮಾಡುವಂತ ಒಂದು ಅವಕಾಶ ಅವ್ರಿಗಿರುವಂತದ್ದು ನಿಮ್ಗೆಲ್ಲ ಗೊತ್ತಿರುವಂತ ಸಂಗತಿ. ಬೆಂಗಳೂರಿಗೆ ಏನೇನು ಸವಲತ್ತುಗಳು ಬೇಕಾಗಿದೆ ಎಲ್ಲಕ್ಕೆ ಹಣಕಾಸಿನ ನೆರವು ಕೊಡಕ್ ಸಿದ್ಧ ಇದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ನರೇಂದ್ರ ಮೋದಿ ಅವರ ಸರ್ಕಾರ. ಇಲ್ಲಿ ನಿಮ್ಮ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳಾಗಬಹುದು ಅಂತ ನೀವು ಕಲ್ಪನೆಯನ್ನು ಮಾಡಿಕೊಳ್ಳಿ. ಆದ್ದರಿಂದ ಮತ್ತೊಮ್ಮೆ ಇದೇ ವೇಳೆ ಕಂದಾಯ ಸಚಿವ ಆರ್ ಅಶೋಕ್ ಮಾತನಾಡಿ, ಯಾವುದೋ ಸ್ವಾರ್ಥಕ್ಕೋಸ್ಕರ ಈ ಚುನಾವಣೆ ನಡೀತಾ ಇಲ್ಲ. ಅಪವಿತ್ರ ಮೈತ್ರಿ ಸರ್ಕಾರದಿಂದ ಬೇಸತ್ತು ಇವರ ಜೊತೆ ಕೂಡಿ ಬಾಳಲು ಎಂದಿಗೂ ಆಗೋದಿಲ್ಲವೆಂದು 17 ಜನ ರಾಜೀನಾಮೆಯನ್ನ ನೀಡಿ ಅಭಿವೃದ್ಧಿಗೋಸ್ಕರ ಬಿಜೆಪಿ ಬಾಗಿಲು ತಟ್ಟಿದ್ದಾರೆಂದ್ರು. ಮುಂಬೈನಲ್ಲಿ ಹಗಲು ರಾತ್ರಿ ಶಾಸಕರನ್ನ ಕಾದಿದ್ದು ಇದೇ ಬಸವರಾಜ್. ಯಡಿಯೂರಪ್ಪ ಈಗ ಸಿಎಂ ಆಗಿರುವುದಕ್ಕೆ ಬೈರತಿಯೇ ಕಾರಣ ಎನ್ನುವ ಮೂಲಕ ಕೈಗೆ ಪರೋಕ್ಷವಾಗಿ ಚಾಟಿ ಇಟ್ಟುಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಏನು ಸರ್ಕಾರ ಒಂದು ಬದಲಾವಣೆ ಮುಖಾಂತರ ಬಿಜೆಪಿ ಸರ್ಕಾರ ಬಂದಿದೆ ಇವತ್ತು, ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಬೆಂಗಳೂರಿನ ಅಭಿವೃದ್ಧಿ ದೃಷ್ಟಿಯಿಂದ ಅವರು ಗೆದ್ದು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಈ ಚುನಾವಣೆ ಬಂದಿರುವಂತ ಯಾವುದೋ ಸ್ವಾರ್ಥಕ್ಕೋಸ್ಕರ ಬಂದಿರೋ ಚುನಾವಣೆ ಅಲ್ಲ ಇವರು. ಯಾರದೋ ಸ್ವಂತ ಹಿತಾಸಕ್ತಿಗೋಸ್ಕರ ಮಾಡಿರೋ ಚುನಾವಣೆ ಅಲ್ಲ ಇದು. ಯಾರು ಒಬ್ಬರು ರಾಜೀನಾಮೆ ಕೊಟ್ಟಿರೋದಲ್ಲ, 17 ಜನ ರಾಜೀನಾಮೆ ಕೊಟ್ಟಿರೋದು, 3 ಜನ ಮಂತ್ರಿಗಳ ರಾಜೀನಾಮೆ ಕೊಟ್ಟಿರೋದು. ಕಾರಣ 14 ತಿಂಗಳ ಕಾಲ ಏನು ರಾಜ್ಯದಲ್ಲಿ ಅಪವಿತ್ರ ಮೈತ್ರಿ ಮುಖಾಂತರ ಸರ್ಕಾರ ನಡೀತಾ ಇತ್ತು. ದಿನನಿತ್ಯ ಜಗಳ, ಹೊಡೆದಾಟ, ಬಡದಾಟ, ಅಭಿವೃದ್ಧಿ ಕುಂಠಿತ. ಅನುಕೂಲ ಕಾಂಗ್ರೆಸ್ ಅಲ್ಲಿ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದಂತ ಬೈರತಿ ಬಸವರಾಜು, ಎಂಡಿಪಿ ನಾಗರಾಜು, ಎಸ್ ಟಿ ಸೋಮಶೇಖರ್ ಅಂತ ಒರಿಜಿನಲ್ ಕಾಂಗ್ರೆಸ್ ಇದ್ರು, ಸರ್ಕಾರದಿಂದ ಬೇಸತ್ತಬಹುದು ಮತ್ತು ರಾಜೀನಾಮೆಯನ್ನು ಕೊಡಬಹುದು ಅನ್ನುವಂತ ಕಲ್ಪನೆ ನಮ್ಗೆ ಯಾರಿಗೂ ಇರಲಿಲ್ಲ. ಆದ್ರೆ 14 ತಿಂಗಳುಗಳ ಕಾಲ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ
ರಾಯಪುರದಲ್ಲಿ ಭೈರತಿ ಹಾಗೂ ನಂದೀಶ್ ಜೋಡೆತ್ತುಗಳಂತೆ ಕೂಡಿಕೊಂಡು ಕೆಲಸ ಮಾಡಲಿದ್ದಾರೆ. ಬಸವರಾಜ್ ಅವರಿಗಿರುವ ಬೆಂಬಲ ನೋಡಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರು ವಿಲವಿಲ ಒದ್ದಾಡ್ತಾ ಇದ್ದಾರೆ ಎಂದು ವ್ಯಂಗ್ಯವಾಡಿದ್ರು. ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳ ದೊಂಬರಾಟನ ಈ ಜನ ಹಿಂದಿನ ಚುನಾವಣೆಯಲ್ಲಿಯೇ ನೋಡಿದ್ದಾರೆ. ಕಾಂಗ್ರೆಸ್ನ ಸ್ಥಿತಿಗತಿ ಹೇಗಿದೆ, ಟೇಬಲ್ ಹಾಕೋಕು ಜನ ಇಲ್ಲದಂತಾಗಿರೋದ್ರಿಂದ ಬೇರೆ ದಾರಿ ಇಲ್ಲದೆ ಅಗ್ನಿ ಮೂಲೆ ದೇವ ಮೂಲೆಯನ್ನ ಕಾಂಗ್ರೆಸ್ನವರು ಹುಡುಕ್ತಾ ಇದ್ದಾರೆ ಎಂದು ವಿಪಕ್ಷದವರಿಗೆ ಮಾತಿನಲ್ಲೇ ಕುಟುಕಿದ್ರು. ಸರ್ಕಾರದಲ್ಲಿ ಇದ್ದು ಕೆಲಸ ಮಾಡಕ್ ಆಗೋದಿಲ್ಲ ಅಂತ ಭಾರತೀಯ ಜನತಾ ಪಕ್ಷಕ್ಕೆ ಅವರು ಬಂದು ಸೇರ್ಕೊಂಡಿದ್ದಾರೆ. ಅದರಂತೆ ಅದಾದ ನಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು, ನಮ್ಮ ನಾಯಕರುಗಳು ಎಲ್ಲರೂ ನಮ್ಮನ್ನ ಕರೆದು ಒಂದು ನೇರವಾದಂತ ಆದೇಶವನ್ನ ಕೊಟ್ಟರು. ಅವರು ರಾಜೀನಾಮೆ ಕೊಟ್ಟು ಬಂದಿದ್ದಾರೆ. ಇದು ನಮ್ಮ ಕರ್ತವ್ಯ. ಇವತ್ತು ನಮ್ಮ ಸರ್ಕಾರ ಮಾಡ್ಲಿಕ್ಕೆ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಅನುಕೂಲ ಆಗಿದೆ. ನಿಮ್ಮೆಲ್ಲರ ಕರ್ತವ್ಯವಿದು, ಒಂದು ಚೂರು ಚಾಟ ತಪ್ಪದೆ ಸಂಪೂರ್ಣವಾಗಿ ಕೆಲಸ ಮಾಡಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಆದೇಶವನ್ನ ನಮ್ಮ ಮುಖ್ಯಮಂತ್ರಿ ಅವರು ಮತ್ತೆ ಎಲ್ಲ ನಾಯಕರು ನಮಗೆ ಸೂಚಿಸಿದ್ರು. ಬಸವರಾಜ್ ಅವರು ಉತ್ತಮವಾದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿ ಬರೀ ರಸ್ತೆ ಆ ರೀತಿಯಾದಂತಹ ಕಾರ್ಯಕ್ರಮಗಳೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ತನಗೆ ಸಹಾಯ ಬೇಕು ಅಂತ ಬಂದಂತವ್ರನ್ನ ಯಾರನ್ನೂ ವಾಪಸ್ ಕಳಿಸದೆ ಎಲ್ಲರ ಒಂದು ನೋವಿಗೆ ಸ್ಪಂದಿಸಿದಂತ ಒಬ್ಬ ವ್ಯಕ್ತಿ ಇವತ್ತು ಮತ್ತೊಮ್ಮೆ ತಮ್ಮ ಮುಂದೆ ಮತಬಂಧ ಯಾಚನೆ ಮಾಡಲಿಕ್ಕೆ ನಿಂತಿದ್ದಾರೆ. ಹಾಗಾಗಿ ನಾನು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಜನತೆಯಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಏನು ಈ ಸಮ್ಮಿಶ್ರ ಸರ್ಕಾರದಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಆದ್ಯತೆಯನ್ನ ಕೊಡ್ಲಿಲ್ಲ, ಅನುದಾನವನ್ನ ಕೊಡ್ಲಿಲ್ಲ ಅಂತ ಹೇಳಿ ಬೇಸತ್ತು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತವನ್ನ ಒಪ್ಪಿಕೊಂಡು ನಮ್ಮ ಜೊತೆಗೆ ಬಂದಿದ್ದಾರೆ. ಅವ್ರನ್ನ ಗೆಲ್ಸುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಮತದಾರ ಬಂಧುಗಳು, ಮತದಾರ ದೇವರುಗಳು ನನಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾಕೆ ಆಶೀರ್ವಾದ ಮಾಡಬೇಕು? ಈ ಕ್ಷೇತ್ರವನ್ನ ಇನ್ನೂ ಹೆಚ್ಚು ಅಭಿವೃದ್ಧಿ ತೆಗೆದುಕೊಂಡು ಹೋಗ್ಬೇಕನ್ನೋದೇ ಒಂದೇ ಗುರಿ. ಬಸವರಾಜರಿಗೆ ದುಡ್ಡು ಮಾಡಬೇಕು, ನೀನು ಆಸ್ತಿ ಮಾಡಬೇಕು. ಯಾವ ಆಸೆಗಳು ಇಲ್ಲ, ಬಡವರ ಕಣ್ಣು ಬಡವರ ಕಣ್ಣು ಒರೆಸುವಂತ ಕೆಲಸವನ್ನ ಮಾಡಲಿಕ್ಕೆ ಮಾತ್ರ ಬೇಡ್ದಿ ಬಸವರಾಜನ ಮಾತನ್ನ ಈ ಸಂದರ್ಭ ಹೇಳಿ ಏನು ನಮ್ಮ ಗುರುತು ಕಮಲ, ಕಮಲದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಬೇಕಂತ ಹೇಳಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡಿ ಏನಾದ್ರೂ ಮಾಡಿ ಈ ಸಲ ಗದ್ದುಗೆಯನ್ನ ಹಿಡಿಯಲೇಬೇಕೆನ್ನುವ ಮೂಲಕ ಜೋಡೆತ್ತುಗಳು ಒಂದಾಗಿದ್ದು ಇವರಿಗೆ ಕಮಲದ ಮುಖಂಡರು ಸಾಥ್ ನೀಡ್ತಾ ಇದ್ದು ಬಿರುಸಿನ ಮತಯಾತ್ರೆ ಮಾಡ್ತಾ ಇದ್ದಾರೆ. ಇವೆಲ್ಲವುದಕ್ಕೂ ಚುನಾವಣೆಯ ಫಲಿತಾಂಶದಲ್ಲಿ ಉತ್ತರ ಸಿಗಲಿದೆ. ಅಲ್ಲಿಯವರೆಗೂ ಜನ ಕುತೂಹಲದಿಂದ ಕಾಯಬೇಕಾಗಿದೆ. ಯಾವುದೇ ಒಂದು 15 ಉಪಚುನಾವಣೆ ನಡೀತಿರೋ ಕ್ಷೇತ್ರದಲ್ಲಿ ಇವರೇ ಅತಿ ಹೆಚ್ಚು ಅಂತರದಿಂದ ಗೆಲ್ತಾರೆ ಅಂತ ನಮಗೆ ಖಂಡಿತವಾಗೂ ಆಶ್ವಾಸನೆ ಇವತ್ತು ಮೂಡಿದೆ. ಆಮೇಲೆ ನಾವು ಎಲ್ಲೇ ಹೋಗ್ಲಿ, ಯಾವುದೇ ಒಂದು ವಾರ್ಡ್ ಹೋಗ್ಲಿ, ಎಲ್ಲೇ ಒಂದು ಹೋಗ್ಲಿ, ನಾವು ಯಾವುದು ಅವ್ರು ಯಾರು ಪಕ್ಷ ಅಂತ ನೋಡ್ತಿಲ್ಲ. ಎಲ್ಲರೂ ಬಸವರಾಜಣ್ಣ ನಮ್ಮವರು, ನಮ್ಮ ಅಭಿವೃದ್ಧಿಗೋಸ್ಕರನೇ ಕೆಆರ್ಪುರ ಕ್ಷೇತ್ರಕ್ಕೆ ಬಂದಿರೋದು. ಆಮೇಲೆ ಕೆಲವೊಬ್ಬ ಜನಗಳೆಲ್ಲ ಅಣ್ಣ ನಮ್ಗೆ ಏನು ಯೋಚನೆ ಮಾಡಬೇಡಿ, ನಾವು ಗೆಲ್ಸ್ಕೊಡ್ತೀವಿ, ಅದು ನಮ್ಮದು, ಅವ್ರು ಗೆದ್ರೆ ಕೆಆರ್ಪುರ ಕ್ಷೇತ್ರ ಗೆಲ್ಲುತ್ತೆ, ಅಭಿವೃದ್ಧಿ ಆಗುತ್ತೆ. ಏನು ಮತ್ತೆ ಸಿ ಎಂ ಸಾಹೇಬ್ರು ಹೇಳ್ದಂಗೆ 750 ಕೋಟಿ ಅನುದಾನ ಆಗಿದೆಲ್ಲ, ಅದು ಆಲ್ಮೋಸ್ಟು ಟೆಂಡರ್ ಎಲ್ಲ ಪಾಸ್ ಆಗಿದೆ, ಕಾರ್ಯಕ್ರಮ ಕೆಲಸ ನಡೀತಾ ಇದೆ ಆಲ್ಮೋಸ್ಟು. ಇನ್ನೇನು ಎಲೆಕ್ಷನ್ ಮುಗಿಯೋಷ್ಟರಲ್ಲಿ ಕೆಲಸ ಎಲ್ಲ ಫಿನಿಷಿಂಗ್ ಆಗುತ್ತೆ. ಮತ್ತು ನಮ್ಮ ಬಸವರಾಜಣ್ಣ ಏನಿದ್ದಾರೆ, ಹೋ ಸತಿಕ್ಕಿಂತ ಈ ಸತಿ 50-100,000 ಮತಗಳ ಅಂತರದಿಂದ ಗೆಲ್ತಾರನೋ ವಿಶ್ವಾಸ ಎಲ್ರಿಗೂ ಇದೆ. ಅದಕ್ಕೆ ಕಾರಣ ಬಸವರಾಜಣ್ಣವರ ಅಭಿವೃದ್ಧಿ ಕೆಲಸ, ಅವ್ರು ಮಾಡಿರ್ತಕ್ಕಂಥ ದಾನ ಧರ್ಮ, ಮತ್ತು ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಅವರ ಅನುದಾನಗಳು. ಅವ್ರು ಯಾರೇ ಬಡವರು ಅಥವಾ ರೋಗಿಗಳು ಮನೆಗೆ ಹೋದರೆ ನಾಳೆ ಬಾ ಅನ್ನೋ ಪ್ರಶ್ನೆನೇ ಇಲ್ಲ. ಅವತ್ತು ಅವ್ರ ಕೈಯಲ್ಲಾದಷ್ಟು ಎಷ್ಟು ಸಾಧ್ಯನ ಶಕ್ತಿ ಮೀರಿ ಕೊಟ್ಟಿದ್ದಾರೆ. ಅದಲ್ಲದೆ ಇಂಥ ಒಬ್ಬ ಲೀಡರ್ನ ನಮಗೆ ಸಿಕ್ಕಿರೋದೇ ನಮ್ಮ ಒಂದು ಪುಣ್ಯ. ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನೀವು ಈ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.